हाय फ्रेंड्स, वेलकम बैक टू वैभव चैनल। इन्हें ना चैनल के सब्सक्राइब मारे अंदर प्लीज सब्सक्राइब मारी, पक्कदल्लिरो बेल आइकॉन ना प्रेस मारी, अदरली ऑल नोटिफिकेशन प्रेस मारे नानु याव वीडियो हाकिद्रुनु निमगे नोटिफिकेशन बरुत्ते। इवत्तु नावु क्रिस्पी कॉर्न मारोण, तुम्बाने क्रिस्पी क्रिस्पी उळगडे ज्यूसी आगि तुम्बाने टेस्टी आगिरुत्ते, मक्कळिगंतु तुम्बा इष्ट आगुत्ते। हेगे माडोदु अंत नोडोण बनि। मोदलिगे इल्लि ओंदु प्याकेट अष्टु नानु कॉर्न ತಗೊಂಡಿದ್ದೀನಿ। ಇದು ಪೀಲ್ಡ್ ಆಗಿರೋದು, ಅಂದರೆ ಬಿಡಿಸಿ ಇಟ್ಟಿರು ಕಾರ್ನ್। ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತೀನಿ। ಅದರಲ್ಲಿ ಸ್ವಲ್ಪ ಉಲ್ಲುಲ್ ರೀತಿ ಇರುತ್ತೆ, ಹಾಗಾಗಿ ತೊಳ್ಕೊತಾ ಇದ್ದೀನಿ। ಈಗ ತೊಳೆದಿದ್ದಾಗಿದೆ ನೋಡಿ, ಹೇಗೆ ಕ್ಲೀನಾಗಿ ಕಾಣ್ತಾ ಇದೆ ಅಲ್ವಾ। ಈಗ ಈಗ ಇದು ಒಂದು ಕಾಲು ಭಾಗದಷ್ಟು ಬೆಂದಿರುತ್ತೆ ಅಂತ ಅನಿಸುತ್ತೆ। ಅಮೇರಿಕನ್ ಕಾರ್ನ್ ಆಗಿರೋದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ। ಈಗ ಇದಕ್ಕೆ ನಾನು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊತೀನಿ। ಈ ಕಾಳುಗಳೆಲ್ಲ ಊದ್ಕೊತವೆ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊತೀನಿ। ನೋಡಿ, ಒಂದು 10 ನಿಮಿಷಕ್ಕೆಲ್ಲ ಈ ರೀತಿ ಊದ್ಕೊಳುತ್ತೆ। ಈಗ ನಾವು ಬೇಕಿದ್ರೆ ಕೈಯಲ್ಲಿ ತೆಗೆದು ಬೇಕಾದ್ರೆ ನೋಡ್ಬೋದು, ಇದರೊಳಗಡೆ ಎಲ್ಲ ಜ್ಯೂಸಿ ಜ್ಯೂಸಿಯಾಗಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ನೋಡಿ। ನೋಡಿ, ಒಳಗಡೆ ಎಲ್ಲ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿ ಬೆಂದಿದೆ। ಈಗ ಇದನ್ನು ನಾನು ಒಂದು ಸ್ಪ್ಯಾಚುಲಾಯಿಂದ ಸೋಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊತೀನಿ। ಈಗ ಇದನ್ನು ಸೋಸ್ಕೊಂಡು ಏಕೆಂದರೆ ಚೆನ್ನಾಗಿ ನೀರು ಹಿಂಕೋಬೇಕು। ಜಾಸ್ತಿ ನೀರಾಗಿದ್ದರೆ ನಾನು ಈ ವೈನ್ ಪೌಡ್ರ್ಗಳು ಹಾಕ್ತೀವಿ ಅದು ಹಿಡಿಯಲ್ಲ, ಹಾಗಾಗಿ ಸ್ವಲ್ಪ ನೀರಿರಬೇಕು, ಜಾಸ್ತಿ ಇರಬಾರ್ದು। ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನಾನು ಮತ್ತೆ ಬೌಲ್ಗೆ ಹಾಕ್ಕೊತೀನಿ। ನಾವು ಯಾವ ಬೌಲಲ್ಲಿ ಮಿಕ್ಸ್ ಮಾಡ್ಕೊತೀವಲ್ವ ಆ ಬೌಲ್ಗೆ ಹಾಕ್ಕೊಂಡಿದ್ದೀನಿ। ಈಗ ಇದಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಿಟ್ಟು ಮತ್ತು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದಿಷ್ಟು ಹಾಕ್ಕೋಬೇಕು। ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು। ಈಗ ಇದಕ್ಕೆ ನಾವು ನೀರು ಹಾಕ್ತಾ ಇಲ್ಲ, ಹಾಗೇನೇ ಹಿಟ್ಟೆಲ್ಲ ಕಾರ್ನ್ಗೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಇದಕ್ಕೆ ಒಂದು ಸ್ವಲ್ಪ ಟೇಸ್ಟಿಗೆ ಬೇಕಾದರೆ ನಿಮಗೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಬೇಕನ್ಸಿದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೋದು, ಸ್ವಲ್ಪ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಅಂತೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ। ಇದು ಚೆನ್ನಾಗಿ ಕಾರ್ನ್ಗೆ ನಾವು ಏನು ಹಿಟ್ಟು ಹಾಕಿದ್ದೀವಿ ಅದೆಲ್ಲ ಈ ರೀತಿ ಮಿಕ್ಸ್ ಆಗಬೇಕು। ಆಲ್ಮೋಸ್ಟ್ ಈಗ ಎಲ್ಲ ಮಿಕ್ಸ್ ಆಗಿದೆ ನೋಡಿ, ಈ ರೀತಿ 1 ಕೋಟು ಮಿಕ್ಸ್ ಆಗುತ್ತೆ। ಈಗ ನಾವು ಅಷ್ಟರಲ್ಲಿ ಎಣ್ಣೆನ ಕಾಯ್ದಕ್ಕೆ ಇಟ್ಕೊಳ್ಳೋಣ। ಈಗ ಎಣ್ಣೆ ಬಿಸಿ ಆಗ್ತಾ ಇರಲಿ, ನಾವು ಅಷ್ಟರಲ್ಲಿ ಇದನ್ನು ಜರಡಿ ಮಾಡ್ಕೊಳ್ಳೋಣ, ಏಕೆಂದರೆ ನಾವು ಏನು ಹಿಟ್ಟು ಹಾಕಿದ್ದೀವಿ ಅದು ಸ್ವಲ್ಪ ಸ್ವಲ್ಪ ಉಳಿದಿರುತ್ತೆ, ಹಾಗಾಗಿ ಅದನ್ನು ಜರಡಿ ಮಾಡಿ ತಕ್ಕೊಳ್ಳೋಣ ನೋಡಿ। ಇಷ್ಟು ಇಟ್ಟು ವೇಸ್ಟ್ ಆಗಿದೆ, ಈಗ ಇದನ್ನು ಒಂದು ಹಾಕಿ ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆ। ಈಗ ನಾವು ಒಂದೊಂದಾಗಿ ಏನು ಹಾಕ್ಕೊಳಕ್ಕೆ ಬೇಡ, ಈ ರೀತಿ ಹಾಕ್ಕೊಂಡ್ರೆ ಅದು ಬಿಡಿ ಬಿಡಿಯಾಗಿಯೇ ಫ್ರೈ ಆಗುತ್ತೆ। ಹಾಕಿದ ತಕ್ಷಣ ತಿರುಗಿಸೋದಕ್ಕೆ ಹೋಗ್ಬಿಡಿ, 1 ನಿಮಿಷ ಬಿಟ್ಟು ಈ ರೀತಿ ನಿಧಾನಕ್ಕೆ ತಿರುಗಿಸ್ಕೊಡಿ। ಹಾಕಿದ ತಕ್ಷಣ ನೀವೇನಾದರೂ ತಿರುಗಿಸ್ಬಿಟ್ರೆ ನಾವು ಏನು ಹಿಟ್ಟು ಹಾಕಿದ್ದೀವಲ್ವ ಅದೆಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗಿಬಿಡುತ್ತೆ। ಮತ್ತು ಲೋ ಫ್ಲೇಮ್ ಅಂತೂ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ನೀವು ರೋಸ್ಟ್ ಮಾಡ್ಕೊಳ್ಳಿ। ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ, ಇದಕ್ಕೆ ಒಂದು 2 ಎಸಳು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ। ಅದು ಹೀಗೆ ಫುಲ್ಲು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ, ನೀವು ಅದರೊಳಗಡೆ ಏನಾದರೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೋದು, ಇಲ್ಲ ಈ ರೀತಿ ಸಪ್ರೇಟಾಗಿ ಕೂಡ ರೋಸ್ಟ್ ಮಾಡ್ಕೋಬೋದು ಕರ್ಬೇವಿನ ಸೊಪ್ಪು। ಈಗ ಇದಕ್ಕೆ 1 ಚಿಟಿಕೆಯಷ್ಟು ಖಾರದ ಪುಡಿ, 2 ಚಿಟಿಕೆಯಷ್ಟು ಮೆಣಸಿನ ಪುಡಿ ಮತ್ತು 1 ಚಿಟಿಕೆಯಷ್ಟು ಚಾಟ್ ಮಸಾಲ, ಹಾಗೆ 1 ಚಿಟಿಕೆಯಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈಗ 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಜಾಸ್ತಿ ರಫಾಗಿ ಮಿಕ್ಸ್ ಮಾಡಿಬಿಡಿ, ಎಲ್ಲ ಪುಡಿ ಪುಡಿ ಆಗುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ। ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು
ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಹಾಕೋಬೋದು ಕ್ರಿಸ್ಪಿಯಾಗಿ ಕರ್ದಿಟ್ಕೊಂಡು. ಈಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿಂದರೆ ಸೂಪರಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.